ಕರ್ನಾಟಕ ಆದಿಜಾಂಬವ ಮಾದಿಗ ಸಂಘಟನೆಗಳ ಒಕ್ಕೂಟವು ರಾಜ್ಯದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯದ ಏಳಿಗೆ ಮತ್ತು ಅಭಿವೃದ್ಧಿಗಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಜಂಬುದ್ವೀಪ ಸಿದ್ದರಾಜು ಇವರು ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ರಾಜ್ಯಾಧ್ಯಕ್ಷರಾಗಿ ನಿಸ್ವಾರ್ಥದಿಂದ ರಾಜ್ಯದ ಮಾದಿಗ ಆದಿಜಾಂಬವ ಸಮುದಾಯದ ಏಳಿಗೆಗೆ ಮತ್ತು ಅಭಿವೃದ್ಧಿಗಾಗಿ ಕಳೆದ 4 ದಶಕಗಳಿಂದ ಶ್ರಮಿಸುತ್ತಿರುವ ಮತ್ತು ಆದಿಜಾಂಬವ ಸಮುದಾಯದ ಅಭಿವೃದ್ಧಿಗಾಗಿ ಸ್ಥಾಪನೆಯಾಗಿರುವ ಕರ್ನಾಟಕ ರಾಜ್ಯ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಜಂಬುದ್ವೀಪ ಸಿದ್ದರಾಜು ಅವರನ್ನು ಸರ್ಕಾರ ಅಧ್ಯಕ್ಷರನ್ನಾಗಿ ನೇಮಿಸಬೇಕೆಂದು ಒತ್ತಾಯಿಸಲಾಯಿತು. ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹಾಗೂ ಆರ್ಎಸ್ಎಸ್ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಜಿ ಅವರನ್ನು ಆಗ್ರಹಪಡಿಸುತ್ತೇವೆ ಎಂದು ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿವಿ ರಮೇಶ್ ಕುಮಾರ್, ಆದಿಜಾಂಬವ ವಕೀಲರ ಸಂಘದ ಎಸ್ವಿ ಶೈಲದ್, ಅಖಿಲ ಭಾರತ ಜೈಭೀಮ್ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದ ಬಿಆರ್ ಮುನಿರಾಜು, ಕರ್ನಾಟಕ ದಲಿತ ಸರ್ವೋದಯ ಸಂಘದ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಹೆಬ್ಬಾಳ್ ಹಾಗೂ ಇನ್ನಿತರರು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ನಮ್ಮ ಒಂದು ಸರ್ಕಾರ ಇರೋದ್ರಿಂದ ನಮ್ಮ ಒಂದು ಸಮುದಾಯಕ್ಕೆ ವ್ಯವಸ್ಥಿತವಾಗಿ ಸಿದ್ದರಾಜು ಅವರನ್ನ ನೇಮಕ ಮಾಡಿದ್ರೆ ಬಹಳ ಸೂಕ್ತವಾಗುತ್ತದೆ. ಸಿದ್ದರಾಜರವರು ಇಂಚಿಂಚು ನಮ್ಮ ಎಡಗೈ ಸಮುದಾಯಕ್ಕೆ, ನಾವು ಚಿಕ್ಕ ಹುಡುಗರಿಂದ ನಾವು ಬಹಳ ಕಷ್ಟಪಟ್ಟು ನಮ್ಮ ಸಮುದಾಯಗಳ ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಸಫಲರಾಗಿರೋದನ್ನ ನೀವು ಆರ್ಥಿಕವಾಗಿ ಮುಂದೆ ಬನ್ನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಅಭಿವೃದ್ಧಿ ನಿಗಮ ಆಗ್ಬೇಕಾದ್ರೆ ಅವಳ ಒಂದು ಪರಿಶ್ರಮ ಅಷ್ಟಿಷ್ಟಲ್ಲ, ಬಹಳ ಶ್ರಮ ಪಟ್ಟು ಅವ್ರ ಜೊತೆಯಲ್ಲಿ ನಮ್ಮ ರಮೇಶ್ ಅವರು ಮತ್ತೆ ನಮ್ಮ ಏನು ನಮ್ಮ ಅಧಿಕಾರ ಗಾಂಧೀಜಿಯವರ ಸಂಘಟನೆಗಳ ಒಕ್ಕೂಟದಲ್ಲಿ ಇದ್ದಾರೋ, ನಮ್ಮ ಲಕ್ಷ್ಮೀನಾರಾಯಣ ಅವರಾಗಿರ್ಬೋದು, ನಮ್ಮ ನಾಗರಾಜರ್ ಆಗಿರ್ಬೋದು, ನಮ್ಮ ಸ್ನೇಹಿತರಾದ ಮುಕ್ಕೇಶ್ ಅವರಾಗಿರ್ಬೋದು, ರಮೇಶ್ ಅಣ್ಣ ಇರೋದು, ಮತ್ತು ವಕೀಲರಾದಂಥ ಶೈಲೇಂದ್ರ ಮೇಡಮ್ ಆಗಿದ್ದು ಎಲ್ಲರನ್ನೂ ಇದಕ್ಕೆ ಶ್ರಮ ಪಟ್ಟು ದುಡಿದು ಒಳ್ಳೆಯ ಒಂದು ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದ್ದು ಎಲ್ಲರೂ ಶ್ರಮ ಬಹಳ ಇದೆ. ಅದರ ಮಧ್ಯದಲ್ಲಿ ಸಿದ್ದರಾಜ್ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಡೆ ಕೊಡ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಆಗಿದೆ. ಅದೇ ರೀತಿ ನಮ್ಮ ಆರ್ ಎಸ್ ಎಸ್ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಂತೋಷ್ ಜಿ ಅವ್ರಿಗೂ ನಾವು ಮನವಿ ಮಾಡಿಕೊಂಡಿದ್ದೀವಿ. ಅದು ನಾವು ನಮ್ಮ ಇಲ್ಲಿ ಇದ್ದಂಥ 28 ಲೋಕಸಭಾ ಸದಸ್ಯರಿಗೂ ಮನವಿ ಕೊಟ್ಟಿದ್ದೀವಿ. 224 ಜನ MLAಗಳನ್ನು ಮನವಿ ಕೊಟ್ಟು, 102 ಜನ ಏನು ಭಾರತೀಯ ಜನತಾ ಪಾರ್ಟಿಯಲ್ಲಿ MLA ಇದ್ದಾರೆ, ಪ್ರತಿಯೊಬ್ಬರಿಗೂ ಮನವಿ ಕೊಟ್ಟಿದ್ದೀವಿ. ಸಿದ್ದರಾಜ್ ಅವರಿಗೆ ವ್ಯವಸ್ಥೆ ಮಾಡ್ತೀನಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮಧ್ಯಮ ವರ್ಗದವರು ತಾವು ಈ ವಿಚಾರನ ಸ್ವಲ್ಪ ಪ್ರಚಾರ ಮಾಡಿದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕಿವಿ ಮಾತ್ರದಲ್ಲಿ ಸಿದ್ದರಾಜ್ ಒಳ್ಳೆಯವರು ಅಂತ ಹೇಳಿ ಅವರಿಗೆ ಗುರುಸಿ ಒಂದು ಪ್ರಚಾರ ಮಾಡಿ ಅವ್ರಿಗೆ ಅವಕಾಶ ಮಾಡಿಬಿಟ್ರೆ ಬಹಳ ಅನುಕೂಲ. ಸದಾಶಿವ ಅವರಿಂದ ಈ ವರದಿನ ಸ್ವೀಕರಿಸಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಕ್ರಮ ಜರುಗಿಸಿಲ್ಲ, ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಆದ್ದರಿಂದ ಇವತ್ತು ಎ ಜೆ ಸದಾಶಿವ ಆಯೋಗದ ವರದಿ ಒಳಗಿಸಲಾಗಿ ಏನಿದೆ ಅದನ್ನು ಆದಷ್ಟು ಬೇಗ ಈ ಸರ್ಕಾರ ಕಾರ್ಯಪ್ರವೃತ್ತರಾಗಿ ಈ ಒಂದು ಕಾರ್ಯಕ್ಕೆ ತರಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಎರಡನೇ ವಿಚಾರ ಏನಪ್ಪ ಅಂದ್ರೆ, ಈಗಾಗಲೇ ನಮ್ದು 1992 ಎರಡು ಬೇಡಿಕೆ, ಪ್ರತ್ಯೇಕ ಬೇಡಿಕೆ ಏನಪ್ಪ ಅಂದ್ರೆ ಪ್ರತ್ಯೇಕ ಮೀಸಲಾತಿ ಒಂದು ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಬೇಕು ಅನ್ನೋದು. ಅದರಲ್ಲಿ ಒಂದು ಬೇಡಿಕೆನ ಮತ್ತೆ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಆದಿಜಾಂಬವ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಅದರಂತೆ ಜನವರಿ 17 2019 ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ನಿಗಮ ಲೋಕಾರ್ಪಣೆ ಆಯಿತು. ಅದೇ ರೀತಿ ಮೊನ್ನೆ 1 ಜನವರಿಯಲ್ಲಿ ಇದರ ಕೇಂದ್ರ ಕಚೇರಿ ಕೂಡ ಮಾನ್ಯ ಗೋವಿಂದ ಕಾರಜೋಳ ಅವರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ. ಆದ್ದರಿಂದ ಈವರೆಗೂ ಇಲ್ಲಿವರೆಗೂ ಈ ಒಂದು ನಿಗಮಕ್ಕೆ ಅಧ್ಯಕ್ಷರನ್ನಾಗಲಿ ಅಥವಾ ಸದಸ್ಯರನ್ನಾಗಲಿ ಯಾರನ್ನು ನೇಮಕ ಮಾಡದೇ ಇರೋ ಕಾರಣ ಈ ಕೂಡಲೇ ಈ ಒಂದು ಹೋರಾಟದಲ್ಲಿ ಪ್ರಮುಖ ವ್ಯಕ್ತಿಯಾದಂಥ ಜಂಬೂದ್ವೀಪ ಸಿದ್ದರಾಜ್ ಅವರನ್ನ ಈ ಒಂದು ನಿಗಮದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಮುಖ ಬೇಡಿಕೆ ಮತ್ತು ಸರ್ಕಾರಕ್ಕೆ ಮನವಿ ಪೂರ್ವಕ ಆಗ್ರಹ. ರಮೇಶ್ ಕುಮಾರ್ ಅಂತ ಕರ್ನಾಟಕ ರಾಜ್ಯ ಆದಿಜಾಂಬವ ಒಕ್ಕೂಟಗಳ ಸಂಚಾಲಕನಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯ ವಿಚಾರವೇನೆಂದರೆ, ಏನಿವತ್ತು ಕರ್ನಾಟಕ ರಾಜ್ಯ ಆದಿಜಾಂಬವ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ. ಆ ನಿಗಮಕ್ಕೆ ಮಾನ್ಯ ಸಿದ್ದರಾಜ್ ಅವರು ಹಿರಿಯ ಹೋರಾಟಗಾರರು ಸುಮಾರು 1977 ಈ ಒಂದು ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆದ್ದರಿಂದ ಅವ್ರನ್ನೇ
ಈ ಒಂದು ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಸರ್ಕಾರನ ನಾನು ಆಗ್ರಹಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇನೆ. ವಕೀಲರ ಸಂಘದಿಂದ ಬಂದಿದ್ದೇನೆ. ಈ ಏನು 40 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿಕೊಂಡು ಬಂದಿರುವಂತಹ ಜಂಬೂದೀಪ ಸಿದ್ದರಾಜು ಮತ್ತು ಅಂಬೇಡ್ಕರ್ ಪುರಸ್ಕೃತರಾದಂತಹ ಸಿದ್ದರಾಜುರವರನ್ನ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಜೆಬಿಎಂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ನಗರ ಜಿಲ್ಲಾ ಜನರಲ್ ಸೆಕ್ರೆಟರಿ ಎಸ್ ಸಿ ಮೋರ್ಚಾ. ನಮ್ಮ ಉದ್ದೇಶ ಏನಂದ್ರೆ ಆದಿಜಾಂಬ ಅಭಿವೃದ್ಧಿ ನಿಗಮ ಒಂದು ಸ್ಥಾಪನೆಯಾಗಿದೆ, ಅವ್ರನ್ನ ನಮ್ಮ ಜಂಬೂದೀಪ ಸಿದ್ದರಾಜುರವ್ರನ್ನ ಅಧ್ಯಕ್ಷರು ಮಾಡಬೇಕನ್ನೋದು ಮೊದಲನೇ ನಮ್ಮ ಬೇಡಿಕೆ. ಈ ಒಂದು ಸಿದ್ದರಾಜುರವರ ಹಿನ್ನೆಲೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು, ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳವರು, ಆಮೇಲೆ ನಮ್ಮ ಆರ್ ಎಸ್ ಎನ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಂತೋಷ್ಜಿಯವರು, ಮತ್ತು ನಮ್ಮ ಅಧ್ಯಕ್ಷರಾದಂಥ ನಮ್ಮ ನಳಿನ್ ಕುಮಾರ್ ಕಟೀಲ್ರವರು, ಮತ್ತು ಆಮೇಲೆ ರಮೇಶ್ ಇಂಜಿನಿಯವರು, ಎಲ್ಲ ನಮ್ಮ ಸಮುದಾಯದವರು ಒಂದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ನಮ್ಮ ಸಮುದಾಯದ ಒಂದು ಹಿರಿಯ ನಾಯಕರಾದಂಥ ಸಿದ್ದರಾಜು ಅವರಿಗೆ ಆದಿಜಾಂಬ ಅಭಿವೃದ್ಧಿ. ಸುಜಯ್ ಕೋಕರ್ಣ, ಶ್ರೀ ಮಂಜುನಾಥ ನ್ಯೂಸ್, ಬೆಂಗಳೂರು.